ಯಾರ ಕೇಳಾರ 3 ಲಕ್ಷ ನಿಮಗ್ರಿ? ರೂಪಾಲಿ ಮೇಡಮ್, ಪೊಲೀಸ್ ಕಮಿಷನರ್ ಅವರ ಮಿಸ್ಸೆಸ್. ಮಣಿಕಂಠ ರಾಠೋರ್ ಮೇಲೆ 30 ಕೇಸ್ಗಳು ಮುಂಚೆಯಿಂದಾನೆ ಇದೆ. ರೌಡಿ ಶೀಟ್ರು ಯಾದಗಿರಿನಲ್ಲಿ ಇದೆ, ಅದನ್ನ ನಾನು ಬಂದಾದ್ಮೇಲೆ ಓಪನ್ ಮಾಡೋದ. 3 ಲಕ್ಷ ರೂಪಾಯಿ ಇಲ್ಲಿ ಕೊಡಕ್ಕೆ ಹೇಳಿದ್ರು, ಬೇಡಿದ್ರು, ಅದು ರೆಕಾರ್ಡಿಂಗ್ ತಮ್ಮ ಎಲ್ಲರಿಗೆ ಕಳಿಸ್ತೀನಿ. ಇಲ್ಲಿ ಕೊಡಲಾರದ ಕಾರಣ ನನ್ನ ಮ್ಯಾಲ ತಡಿಪಾನ್ ಮಾಡಿದ್ರು. ಅದಾದ ನಂತರ ಇಲ್ಲಿರೋ ಎಲ್ಲ DSS ಲೀಡರ್ಸ್ಗಳು ಅವನನ್ನ ಗಡಿಪಾರು ಮಾಡಬೇಕು ಅಂತ ಅವರಿಗೆ ನಿಮ್ಮ ಮಾಧ್ಯಮದವ್ರ ಮುಂದೆ ಹೇಳಿದ್ದಾರೆ. ಸೊ ಅವನು ಇದು ಈ ಒಂದೇ ವಿಷಯಕ್ಕೋಸ್ಕರ ಈ ಥರ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಒಂದು ಪ್ರಚಾರ ಪಡ್ಕೊಳ್ಳೋಕ್ಕೋಸ್ಕರ ಈ ಅಲಿಗೇಷನ್ ಮಾಡ್ತಾ ಇದ್ದಾನೆ. ಶುದ್ಧ ಸುಳ್ಳಾಗಿದೆ. ಅಲ್ಲ, ನೀವು ಕ್ಯಾಶ್ ಕೊಟ್ಟಿರೋ ಅಥವಾ ಇದಕ್ಕೆ ಇವೆಂಟ್? ನಾನು 3 ಲಕ್ಷ ರೂಪಾಯಿ ಬಾಂಬೆಯಲ್ಲಿ ಕ್ಯಾಶ್ ಕೊಟ್ಟಿದ್ದೀನಿ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮನಿಯಾಲಿನ್. ಓಪನ್ ಬೆಡ್, ಎಸಿ ಅಂಡ್ ನಾನ್ ಎಸಿ ಲಾಡ್ಜ್, ವೈಫೈ ಕನೆಕ್ಷನ್ ಫೆಸಿಲಿಟಿ, ಸೆಪರೇಟ್ ಲಾಕರ್, 24/7 ಹಾಟ್ ಅಂಡ್ ಕೋಲ್ಡ್ ವಾಟರ್, ಡಿಲಕ್ಸ್ ಸ್ಟೇ ಅಂಡ್ ಮಚ್ ಮೋರ್. ಅಡ್ರೆಸ್ ಸೂಪರ್ ಮಾರ್ಕೆಟ್, ಅಪೋಸಿಟ್ ಚೇತನ್ ಸ್ಕೂಲ್, ಗುಲ್ಬರ್ಗ. September 30th ಸನ್ಮಾನ್ಯ ಶ್ರೀ ಕಮಿಷನರ್ ಸಾಹೇಬ್ರವರ ಮಿಸ್ಸೆಸ್ಸು ರೂಪಾಲಿ ಮೇಡಮ್ ಅವರು ಅವರೊಂದು ಪ್ರೋಗ್ರಾಮ್ ಮಾಡಿದ್ರು ನವರಾತ್ರಿದು. ಆ ಪ್ರೋಗ್ರಾಮಲ್ಲಿ ಇವೆಂಟ್ಸ್ ಅವರಿಗೆ ನಾನು ಕನ್ಸಲ್ಟೆಂಟ್ ಮಾಡಿಕೊಟ್ಟಿದ್ದೆ. ಆದರೆ ಕನ್ಸಲ್ಟೆಂಟ್ ಅವರಿಗೆ 3 ಲಕ್ಷ ರೂಪಾಯಿ ನಾನು ಬಾಂಬೆಯಲ್ಲಿ ಕೊಟ್ಟಿದ್ದೆ ಮತ್ತು 3 ಲಕ್ಷ ರೂಪಾಯಿ ಇಲ್ಲಿ ಬೇಡಿದ್ರು. ಆ 3 ಲಕ್ಷ ರೂಪಾಯಿ ಕೊಡೋಕ್ಕೆ ಕಾರಣ ಅವ್ರು ನನ್ನ ಮೇಲೆ ತಡಿಪಾರು ಮಾಡಿದ್ದಾರೆ. ಮತ್ತು ಇನ್ನು 2 ಲಕ್ಷ ರೂಪಾಯಿ ಡ್ರೈವರ್ ಅವ್ರದ್ದು ಕೊಟ್ಟಿಲ್ಲ. ಅವ್ರು ಬೇಗ ಬೇಗ ಇವೆಂಟ್ಸವ್ರು ಫೋನ್ ಮಾಡ್ತಾ ಇದ್ದಾರೆ, ಮೇಡಮ್ ಅವರೇ ಆಗಷ್ಟು ಬೇಗ ಅವ್ರ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಹಾಕ್ರಿ, ಮತ್ತು 3 ಲಕ್ಷ ರೂಪಾಯಿ 3 ಲಕ್ಷ ವಾಪಸ್ ಕೊಡ್ರಿ, ಮತ್ತು ಇದು ನಾವು ಈ 3 ಲಕ್ಷ ರೂಪಾಯಿ ಕೊಡ್ಲಿಕ್ಕಾದ್ರೆ ನಾವು ಮೇಲ್ತನ ಹೋಗಿ ನಿಮ್ಮ ಯಾವ್ಯಾವ ಇದೆ ಈ ಥರ ತಾವು ಡ್ಯೂಟಿ ಮಾಡಿದ್ರು ಅದ್ರ ಬಗ್ಗೆ ನಾವು ಸೂಕ್ತವಾದ ಕ್ರಮ ಕೈಗೊಳ್ತೀವಿ. ಯಾರು ಕೇಳಾರ 3 ಲಕ್ಷ ನಿಮಗ್ರಿ? ರೂಪಾಲಿ ಮೇಡಮ್. ಯಾರು ರೂಪಾಲಿ ಮೇಡಮ್? ಯಾರ್ರಿ? ಪೊಲೀಸ್ ಕಮಿಷನರ್ ಅವರ ಮಿಸ್ಸೆಸ್ಸು. ಯಾವ ಕಾರಣಕ್ಕೆ ಎದುರಿಸಲು? ನವರಾತ್ರಿಯ ಈವೆಂಟು. ಅಲ್ಲ, ನೀವು ಕ್ಯಾಶ್ ಕೊಟ್ಟಿರ ಅಥವಾ ಇದಕ್ಕೆ ಇವೆಂಟ್? ನಾನು 3 ಲಕ್ಷ ರೂಪಾಯಿ ಬಾಂಬೆಯಲ್ಲಿ ಕ್ಯಾಶ್ ಕೊಟ್ಟಿದ್ದೀನಿ. 3 ಲಕ್ಷ ರೂಪಾಯಿ ಇಲ್ಲಿ ಕೊಡಕ್ಕೆ ಹೇಳಿದ್ರು, ಬೇಡಿದ್ರು, ಅದು ರೆಕಾರ್ಡಿಂಗ್ ತಮ್ಮ ಎಲ್ಲರಿಗೆ ಕಳಿಸ್ತೀನಿ. ಇಲ್ಲಿ ಕೊಡಲಾರದ ಕಾರಣ ನನ್ನ ಮ್ಯಾಲೆ ತಡಿಪಾನ್ ಮಾಡಿದ್ರು. ಅವ್ರ ಮನೆಯವ್ರ ಮುಖಾಂತರ ಅವ್ರ ಮನೆಯವರು ಅಲ್ಲಿ ಹೋಗಿ ಚಲೋ ಡ್ಯಾನ್ಸ್ ಮಾಡಿದ್ದಾರೆ ನವರಾತ್ರಿಯಲ್ಲಿ, ವಿಡಿಯೋ ಕಳಿಸ್ತೀನಿ ಎಲ್ಲ ಕಡೆ ಹಾಕಿ. ನೋಡಿ, ಇದು ನಮ್ಮ ಪತ್ನಿಯವರಾದ ರೂಪಾಲಿ ಅವರು ದಸರಾ ಸಂದರ್ಭದಲ್ಲಿ ದಾಂಡಿಯಾ ನೈಟ್ ಆರ್ಗನೈಸ್ ಮಾಡಿದ್ದು ನಿಜ. ಅದಕ್ಕೆ 1 ತಿಂಗಳು ಮುಂಚೆಯಿಂದಲೇ ಅವರು ತಯಾರಿಗಳನ್ನು ನಡೆಸ್ತಾ ಇದ್ರು, ಅದು ಸಹ ನಿಜ. ಅವರು ಬೇರೆ ಬೇರೆ ಅವರು ಆ ಒಂದು ಆರ್ಗನೈಸ್ ಮಾಡುವಂಥದ್ರಲ್ಲಿ ಮತ್ತು ಬೇರೆ ಬೇರೆ ಕಲಾವಿದರಿರ್ಬೋದು ಅಥವಾ ಈ ಹಿಂದೆ ಮಣಿಕಂಠ ರಾಠೋಡ್ ಅವರೇ ಮಂಗ್ಲಿಯನ್ನವರನ್ನ ಸಿಂಗರನ್ನು ಕರೆಸಿ ಒಂದು ಪ್ರೋಗ್ರಾಮ್ ಸಹ ಮಾಡಿದ್ರು ಇಲ್ಲಿ ಅವರು ಮಾರ್ಟ್ ಓಪನಿಂಗ್ ಸಂದರ್ಭದಲ್ಲಿ. ಸೊ ಹಾಗಾಗಿ ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಸಂಗೀತ ಅಥವಾ ಗಾಯನ ಕಾರ್ಯಕ್ರಮ ಆಯೋಜಿಸಿದ್ರಲ್ಲಿ ಇನ್ಫಾರ್ಮೇಷನ್ ಇದೆ, ಅವ್ರೇನಾದರೂ ಹೆಲ್ಪ್ ಮಾಡಿದ್ದಾರೆ ಮಾಡ್ಬೋದು ಅಂತ ಹೇಳಿ ಅವರಿಗೆ ಕೇಳಿದ್ದಾರೆ ನ್ಯಾಚುರಲಿ. ಅದರಲ್ಲಿ ಯಾವುದೇ ರೀತಿಯ ಒತ್ತಡ ಹಾಕಿ ಅಥವಾ ನೀವು ಇದನ್ನು ಮಾಡಲೇಬೇಕು, ನೀವು ಇದನ್ನು ಮಾಡದೇ ಇದ್ದರೆ ನಾವು ರೌಡಿ ಶೀಟ್ ಓಪನ್ ಮಾಡ್ತೀನಿ, ನಾನು ಇದು ಎದುರಿಸುವಂಥ ಯಾವುದೇ ಅಂಶಗಳು ಕಂಡು ಬಂದಿರೋದಿಲ್ಲ. ಮತ್ತು ಇದಕ್ಕೆ ಏನು ಅವರು ಹೇಳ್ತಾರೆ ಕಲಾವಿದರಿಗೆ ಈ ಥರ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಸಹಾಯ ಬೇಡ್ಕೊಂಡಿರ್ಬೋದು, ಅದರಲ್ಲಿ ಥ್ರೆಟ್ನಿಂಗ್ ಆಗಿಲ್ಲ, ಸಹಾಯ ಬೇಡ್ಕೊಂಡಿರ್ಬೋದು, ಮಾಡೋದು ಬಿಡೋದು ಅಥವಾ ಅವರು ಒಬ್ಬರೇ ಅಲ್ಲ, ಬೇರೆ ಎಲ್ರಿಗೂ ಅವರು ಸ್ಪಾನ್ಸರ್ಸ್ಗೆಲ್ಲ ಕೇಳಿದ್ದಾರೆ. ಸೊ ಈವೆಂಟು ಬಹಳ ದಿನಗಳಿಂದ ತಯಾರಿ ನಡೆದಿದೆ, ಅದಾದ ನಂತರ ಈ ಥರ ಅದು 10 ಜನರಿಗೆ ಫೋನ್ ಮಾಡಿರ್ಬೋದು, ಮಣಿಕಂಠ ರಾಠೋಡ್ ಒಬ್ಬರೇ ಅಂತ ಅಲ್ಲ, ಬೇರೆಯವ್ರಿಗೆಲ್ಲ ಫೋನ್ ಮಾಡಿರ್ಬೋದು. ಮತ್ತು ಇನ್ನು ರೌಡಿ ಶೀಟ್ ಓಪನ್ ಮಾಡೋದು ಅಥವಾ ಗಡಿಪಾರಗ್ನ ವಿಷಯಕ್ಕೆ ಬರೋವಂಥದ್ದಾದರೆ ಮಣಿಕಂಠ ರಾಠೋಡ್ ಮೇಲೆ 30 ಕೇಸ್ಗಳು ಮುಂಚೆಯಿಂದಾನೆ ಇದೆ. ರೌಡಿ ಶೀಟ್ರು ಯಾದಗಿರಿನಲ್ಲಿ ಇದೆ, ಅದನ್ನು ನಾನು ಬಂದಾದ್ಮೇಲೆ ಓಪನ್ ಮಾಡೋದ್ನ. ಯಾದಗಿರಿನಲ್ಲಿ ಒಂದು ಮುಂಚೆನೇ ಇದೆ ಒಂದು ರೌಡಿ ಶೀಟ್ರು, 307 ಕೇಸ್ ಇದೆ ಯಾದಗಿರಿನಲ್ಲಿ, ಅದೆಲ್ಲ ನಾವು ಮಾಡಿ ಬಂದಿದ್ದಲ್ಲ. 30 ಕೇಸ್ಗಳು ನಾನಾಗಿದ್ದಕ್ಕಿಂತ ಮುಂಚೆ ಇರೋ ಕೇಸ್ಗಳೇ ಇದ್ದಾವೆ. ಅದಾದ ನಂತರ ಇಲ್ಲಿರೋ ಎಲ್ಲ DSS ಲೀಡರ್ಸ್ಗಳು ಅವನನ್ನು ಗಡಿಪಾರು ಮಾಡಬೇಕು ಅಂತ ಅವರಿಗೆ ನಿಮ್ಮ ಮಾಧ್ಯಮದವ್ರ ಮುಂದೆ ಹೇಳಿದ್ದಾರೆ. ಸೊ ಅವನು ಇದು ಈ ಒಂದೇ ವಿಷಯಕ್ಕೋಸ್ಕರ ಈ ಥರ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಒಂದು ಪ್ರಚಾರ ಪಡ್ಕೊಳ್ಳೋದಕ್ಕೋಸ್ಕರ ಈ ಅಲಿಗೇಷನ್ ಮಾಡ್ತಾ ಇದ್ದಾನೆ. ಇದು ಶುದ್ಧ ಸುಳ್ಳಾಗಿದೆ. ಇದಕ್ಕೆ ಅದು ನೀವು ಆಡಿಯೋದಲ್ಲಿ ಕ್ಲಿಪ್ಪಲ್ಲೇ ನೋಡ್ಬೋದು, ಅದರಲ್ಲಿ ಯಾವುದೇ ರೀತಿಯ ಥ್ರೆಟನಿಂಗ್ ಅಥವಾ ಬೆದರಿಸುವಂತಹ ಯಾವುದೇ ಅಂಶಗಳು ಕಂಡು ಬಂದಿರೋದಿಲ್ಲ. ನಿಮಗೆ ದುಡ್ಡು ಕೊಡದೇ ಇದ್ದರೆ ನಾನು ರೌಡ್ ಶೀಟ್ ಓಪನ್ ಮಾಡ್ತೀನಿ ಅಂತ ಯಾವುದೇ ರೀತಿ ಬೆದರಿಕೆ ಅನ್ನೋದು ಅದರಲ್ಲಿ ಇರೋದಿಲ್ಲ.